ಡಾಕ್ಟರ್ ಎಲ್ಲ ಹೋದ್ರು, ಇವರು ಚಿನ್ಮಯ ರಾವ್. ಇವತ್ತಿಲ್ಲಿ ಗುರುಚರಿತ್ರೆ ನಡೀತಲ್ಲ, ಮೊದಲನೇ ವರ್ಷದ ರಾಷ್ಟ್ರೀಯ ಮಹೋತ್ಸವ. ಆದ್ರೆ ನೋಡಿ, ಶ್ರೀಧರ ಸ್ವಾಮಿಗಳು ಬಂದು ರಾಷ್ಟ್ರೀಯ ಮಹೋತ್ಸವ ನಡೆದಂಗಾಯ್ತು. ಸುಮ್ಮನೆ ಅಲ್ಲ ಅದು, ಸುಮ್ಮನೆ ಅಲ್ಲ. ಅವರಿಲ್ಲಿ ಬಂದು ಕುಂತಿದ್ದಾರೆ ಅಂತಂದ್ರೆ ಒಂದು ಅತ್ಯದ್ಭುತವಾದ ಬದಲಾವಣೆ, ಬೆಳಕು ಈ ಜಾಗಕ್ಕೆ, ಈ ಸ್ಥಳಕ್ಕೆ ಖಂಡಿತವಾಗಿ ಕೊಟ್ಟೇ ಕೊಡ್ತಾರೆ. ಚಾರಿತ್ರಿಕವಾಗಿ ಇದು ದಾಖಲಾಗುವಂತ ಒಂದು ಕ್ಷೇತ್ರ ಮಾಡ್ತಾರೆ. ಸ್ವರಮೇಧ 178-179 ಹರಿಕತೆ ಇವತ್ತು. ಗುರುಚರಿತ್ರೆ ಎಲ್ಲೆಲ್ಲಿ ನಡೆದಿದೆಯೋ ಅಲ್ಲೆಲ್ಲ ಗುರುಗಳು ಅತ್ಯದ್ಭುತ ಬದಲಾವಣೆ ಮಾಡಿದ್ದಾರೆ. ಅತ್ಯದ್ಭುತ ಬದಲಾವಣೆ. ಗುರು ಅಂತಂದ್ರೆ ದಿವ್ಯ ಚಕ್ಷು, ಆ ಬೆಳಕು. ಅವರು ಮಾಡಿದ್ದಾರೆ ಅಂತ ನಾನು ಹೇಳಬಲ್ಲೆ ಬಿಟ್ರೆ ಖಂಡಿತ ನನ್ನಲ್ಲಿ ಯಾವ ವಿಶೇಷತೆಯೂ ಇಲ್ಲ, ಅದನ್ನು ಹೇಳಿಬಿಡ್ತೇನೆ. ಇಲ್ಲಿ ಏನೋ ಒಂದು ಒಳ್ಳೆ ರೀತಿಯ ಬದಲಾವಣೆ ಆಗ್ತದೆ ಅಂತ ಮಾತ್ರ ಅಂತರಂಗಕ್ಕೆ ಅನ್ನಿಸ್ತದೆ. ಯಾಕೆಂದ್ರೆ ಈ ಜಾಗಕ್ಕೆ ಅಷ್ಟು ಸಾತ್ವಿಕ ಬಲ ಇದೆ. ನಿಂತರೆ ಮಾತ್ರ ಗೊತ್ತಾಗ್ತದೆ, ಇಲ್ಲಿ ನಿಂತಾಗ ಮಾತ್ರ ಗೊತ್ತಾಗುವಂಥದ್ದು. ಎಲ್ಲ ಕಡೆಗೂ ಹರಿಕತೆ ಮಾಡ್ಲಿಕ್ಕೆ ಆಗುದಿಲ್ಲ ಚಿನ್ಮಯ ರಾವ್ ಅವರೇ. ಜಾಗದಲ್ಲಿ ದೋಷ ಇದ್ರೆ ನಮಶಾಂತಾಯ ಇಷ್ಟು ಹೇಳ್ಬೋದು, ಬಿಟ್ಟರೆ ಮುಂದಿನದು ಏನು ಮಾಡಿದ್ರು ನೆನಪಾಗುವುದಿಲ್ಲ. ಅದು ಅನುಭವ ಆಗಿದೆ. ಕೆಟ್ಟ ಶಕ್ತಿ ಏನಾದರೂ ಇದ್ರೆ ನಮಶಾಂತಾಯ ದಿವ್ಯಾಯ ಮುಂದೆ ಹೋಗ್ಲಿಕ್ಕೆ ಬಿಡುವುದೇ ಇಲ್ಲ. ನಾವು ನಮಶಾಂತಾಯ ದಿವ್ಯಾಯ ಇಷ್ಟೇ ಹೇಳ್ಕೊಳ್ತಾ ಇರಬೇಕು ಕುಳಿತವರಿಗೆ. ಹರಿದಾಸರಿ ನಮಶಾಂತಾಯನೇ ಬರುವುದಿಲ್ಲ ಅಂತಂದ್ಕೊಳ್ಬೇಕು. ಇಷ್ಟು ಸುರಕ್ಷಿತವಾಗಿ ಮಳೆ ಬರತಕ್ಕಂಥ ವಾತಾವರಣ ನಿರ್ಮಾಣವಾಗಿದ್ದಲ್ಲಿ ಒಂದು ದಿವ್ಯ ಜ್ಯೋತಿಯ ರೂಪದಲ್ಲಿ ಗುರುಚರಿತ್ರೆ ನಡೀತಾ ಇದೆಯಲ್ಲ, ಯಾರು ಕಾರಣ ಅದಕ್ಕೆ? ಗುರುಗಳು ಇಲ್ಲಿ ಬಂದು ಕುಂತದ್ದೇ ಕಾರಣ, ಬಿಟ್ಟರೆ ನಾವು ಯಾರೂ ಕಾರಣ ಅಲ್ಲ. ಯಾವ ರೀತಿ ಬೆಳಕು ಬರ್ತದೋ ಒದ್ದಳ್ಳಿಗೂ ಅದೇ ರೀತಿ. ಕಿತ್ತರೆ ಅಮ್ಮನವರ ಮನೆಯಲ್ಲಿರುವಾಗ ಎಲ್ ಟಿ ತಿಮ್ಮಪ್ಪೇಗಡಿಯವರ ಮುಖಂಡತ್ವದಲ್ಲಿ ನಮ್ಮಲ್ಲಿ ಒಂದು ಚಾತುರ್ಮಾಸಿ ಆಗಬೇಕು ಅಂತ ಕೇಳಲಿಕ್ಕೆ ಹೋದರು. ಹೀಗೀಗ ಮಾಡಿ ಅಂತ ಸೂಚನೆ ಕೊಟ್ಟರು, ಆ ವರ್ಷ ಬರಲಿಕ್ಕಾಗಲಿಲ್ಲ. ಜಯನಾಮ ಸಂವತ್ಸರ ಗುರುಗಳ 13ನೇ ಚಾತುರ್ಮಾಸ್ಯ, ಒದ್ದಳ್ಳಿಯಲ್ಲಿ ಮೊದಲನೇ ಚಾತುರ್ಮಾಸ್ಯ, 4 ತಿಂಗಳ ಚಾತುರ್ಮಾಸ್ಯ ಆಯ್ತಲ್ಲಿ ಕ್ಷೇತ್ರದ ರೂಪ ಬದಲಾವಣೆ ಆಯಿತು. ಮಹಾತ್ಮರ ಪಾದಸ್ಪರ್ಶ ಆದಮೇಲೆ ಕ್ಷೇತ್ರದ ರೂಪ ಬದಲಾವಣೆ ಆಯಿತು. ನಿಧಾನವಾಗಿ ಆ 4 ತಿಂಗಳಿನಲ್ಲಿ ಸೇವಾ ಮಹಾಮಂಡಲ ಅಸ್ತಿತ್ವಕ್ಕೆ ಬಂತು. ಪೂನಾದಲ್ಲಿರಲಿ, ಮಹಾರಾಷ್ಟ್ರದಲ್ಲಿರಲಿ, ಆಂಧ್ರದಲ್ಲಿರಲಿ, ಗಡದಲ್ಲಿರಲಿ, ಗುರುಗಳು ಪತ್ರ ಬರಿತಾ ಇದ್ರು. ಸೇವಾ ಮಹಾಮಂಡಲ ಏನು ಜವಾಬ್ದಾರಿ ತಗೊಳ್ಬೇಕು, ಏನು ಮಾಡಬೇಕು, ಒದ್ದಳ್ಳಿ ತನ್ನ ಕಲ್ಪನೆಯಂತೆ ಯಾವ ರೀತಿಯ ಕ್ಷೇತ್ರ ಆಗಬೇಕು ಅಂತ ಹೆಜ್ಜೆ ಹೆಜ್ಜೆಗೂ ಗುರುವೇ ನಿಂತು ಸೂಚನೆಯನ್ನು ಕೊಡ್ತಾ ಇದ್ರು. 7-10-1954 ಗುರುವಾರ ವಿದ್ಯಾದಶಮಿ, ಅಖಂಡವಾದ ಭಾರತದಲ್ಲಿ ಎಲ್ಲಿಯೂ ಇಲ್ಲದೇ ಇದ್ದ 32 ಅಡಿ ಎತ್ತರದ ಓಂಕಾರ ಕೆತ್ತಲ್ಪಟ್ಟ ಧರ್ಮ ಧ್ವಜ ಒದ್ದಳ್ಳಿಯಲ್ಲಿ ಸ್ಥಾಪನೆ ಆಯಿತು. ಸನಾತನ ಹಿಂದೂ ಧರ್ಮಕ್ಕೆ ನಾವು ಮಾತ್ರ ಹೇಳುವುದಲ್ಲ, ನೀವು ಭಾಗಿಗಳಾಗಬೇಕು ಇದರಲ್ಲಿ. ಸನಾತನ ಹಿಂದೂ ಧರ್ಮಕ್ಕೆ, ಹಾ, ನನಗೆ ಹೆಜ್ಜೆ ಹೆಜ್ಜೆಗೆ ಹರಿಕತೆ ನೀವು ಅಷ್ಟು ಕೊಡ್ತಾ ಇದ್ರೆ ಅಹಂಕಾರಕ್ಕೆ ಹೇಳ್ಕೊಳ್ಳುವುದಿಲ್ಲ. ಬೆಳಗುವರೆ ಗುರುಚರಿತ್ರೆ ಮಾಡಿಕೊಡ್ತೇನೆ ಬೆಳಗಿನ ತನಕ. ನಾನು ಮಾಡುವುದಲ್ಲ, ಅವ್ರು ಮಾಡಿಸ್ತಾರೆ. ಆದರೆ ನೀವು ಸುಮ್ಮನೆ ಕೂತರೆ ಮಾತ್ರ ನಮ್ಮ ಗಾಡಿ ಮುಂದೆ ಹೋಗುವುದಿಲ್ಲ. ನಮಗೆ ನಿಮಗೆ ನಿಕಟ ಬಾಂಧವ್ಯ ಇರಬೇಕು. ನೀವು ಕುಂತವ್ರು ಯಾರು ಏನು ಅಂತ ಕಾಣಲಿಕ್ಕೆ ಬೇಕಾಗಿ ಬೆಳಕು ಹಾಕಿಸ್ಕೊಂಡಿದ್ದೇನೆ. ಅಂತಹ ಗುರುಗಳು ಆ 4 ತಿಂಗಳಿನಲ್ಲಿ ಅತ್ಯದ್ಭುತ ಬದಲಾವಣೆ ಆಯ್ತಲ್ಲ. 54-60 ಒಳಗಾಗಿ ಒದ್ದಳ್ಳಿ 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 ಅಂತಿದ್ದದ್ದು ಸಂಪೂರ್ಣವಾಗಿ ಬದಲಾಗಿ ವರದ ಹಳ್ಳಿಯಾಗಿ ಪರಿವರ್ತನೆ ಆಯಿತು. ಸೇವಾ ಮಹಾಮಂಡಲವಾಯಿತು. ಶ್ರೀಧರ ಸಾಂಗ ವೇದ ವಿದ್ಯಾಲಯ ಆರಂಭ ಆಯಿತು. ಗೋಶಾಲೆ ಆರಂಭ ಆಯಿತು. ಮೋಕ್ಷಲಕ್ಷ್ಮಿ ಮತ್ತು ವಿಜಯಲಕ್ಷ್ಮಿ ಎನ್ನುವ ಆಕಳುಕರು ಎರಡು ಮಾತ್ರ ಇಟ್ಟು ಗೋಶಾಲೆ ಆರಂಭ ಮಾಡಿದ್ದು. ಇವತ್ತು 8-9 ಕಡೆ ಕೊಟ್ಟಿಗೆ ತುಂಬಿ ತುಳುಕಾಡ್ತಾ ಇದೆ.
ಕೊಟ್ಟಿಗೆ ತುಂಬಿ ಹುಡುಕಾಡ್ತಾ ಇದೆ. ಕಾರಣ ಏನು? ಗುರುವಿನ ಅನುಗ್ರಹ, ಗುರುವಿನ ಇಚ್ಛೆ. 61 ಇಸವಿಯಲ್ಲಿ 61-62 ದಾಸೋಹವನ್ನು ಆರಂಭ ಮಾಡಿದರು. ಕಲಿಯುಗದಲ್ಲಿ ಯಾವುದು ಕೊಟ್ಟರು ಮನುಷ್ಯನಿಗೆ ಸಾಕು ಅಂತ ಹೇಳಲಿಕ್ಕಾಗೋದಿಲ್ಲ. ಒಂದು ಬಾರಿ ಆದರೂ ಅವನು ಬೇಡ ಇನ್ನು ಅಂತ ಹೇಳುದು ಊಟಕ್ಕೆ ಕುಳಿತಾಗ ಮಾತ್ರ. ನನ್ನ ಕ್ಷೇತ್ರಕ್ಕೆ ಬಂದವರು ಉಪವಾಸ ಹೋಗಬಾರ್ದು, ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹೋಗಬೇಕು. ಇವತ್ತಿಗೂ ನಿರಂತರವಾಗಿ ನಡೀತಾ ಇದೆ. 63 ವರದಹಳ್ಳಿ ವರದಪುರ ಅಂತ ನಾಮಕರಣ ಮಾಡಿದರು. ದೇವತೆಗಳು ಅಮೃತ ಮಾತ್ರ ಕುಡಿದಿದ್ದಾರೆ, ಆದರೆ ಗುರುಗಳ ಪಾದ ಸ್ಪರ್ಶದಿಂದ ಉದ್ಭವವಾದ ತೀರ್ಥವನ್ನು ಕುಡಿಯುವ ಯೋಗ ದೇವತೆಗಳಿಗಿಲ್ಲ, ನಮ್ಮಂಥ ಮರ್ತ್ಯರಿಗಿದೆ, ಮಾನವರಿಗೆ. ನಾವು ಪರಮ ಭಾಗ್ಯವಂತರು. ಆದಿ ಮತ್ತೆ ವ್ಯಾಧಿ, ಫಿಸಿಕಲ್ ಆ್ಯಂಡ್ ಮೆಂಟಲ್ ಡಿಸಾರ್ಡರ್ಸನ್ನು ಗುಣ ಮಾಡತಕ್ಕಂತಹ ನೀರಿನ ಬಣ್ಣ ರುಚಿ ಬದಲಾಗದ, ಹಾವಸೆ ಮೂಡದ, 10 ಇಟ್ಟರು ನೀರು ಏನೂ ಆಗದೇ ಇರುವ, ಅಮೃತಕ್ಕಿಂತಲೂ ಮಿಗಿಲಾದ ಗುರುಪಾದದಿಂದ ಉದ್ಭವವಾದ ತೀರ್ಥ 365 ಒಕ್ಕಿ ಹರಿತಾ ಇದೆಯಲ್ಲ, ಆ ತೀರ್ಥ ನಮಗೆ ಅನುಗ್ರಹ ಮಾಡಿಕೊಟ್ರು. ಎಷ್ಟು ಜನರ ಕಾಯಿಲೆ ಗುಣ ಆಯಿತು. ಜೀವಂತ ಉದಾಹರಣೆ ನಾನೇ ಜೀವಂತ ಉದಾಹರಣೆ. ನಾನು ಇವತ್ತು ಇಷ್ಟು ಹರಿಕತೆ ಮಾಡ್ತಾ ಇದ್ದೇನೆ ಅಂತಂದರೆ ಶ್ರೀಧರ ಗುರುಗಳ ಪಾದದ ತೀರ್ಥವನ್ನು ನಿತ್ಯ ಕುಡಿತಾ ಇರುವಂಥದ್ದು. 2022 ಒಂದು ವಿಚಿತ್ರವಾದ ಕಾಯಿಲೆ ಆರಂಭ ಆಯಿತು. 20 ಮಾತಾಡ್ಬೋದು, ಅದಕ್ಕೂ ಜಾಸ್ತಿ ಮಾತಾಡಿದ್ರೆ ಹೊಟ್ಟೆಯ ನೋವು ತೀವ್ರವಾಗಿ ಆಗಿ ಹೀಗೆ ಹಿಡ್ಕೊಂಡು ನಿಂತ್ಕೊಳ್ಬೇಕು. ನೋವನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಡಾಕ್ಟ್ರದಲ್ಲಿ ಹೋಗಾಯಿತು, ಗ್ಯಾಸ್ಟ್ರಿಕ್ಗಳು ಮಾತ್ರೆ ಕೊಡ್ತಾರೆ, ಒಂದು ಬೆಳಿಗಳಿಗೆ ಒಂದು ಉದ್ದಗಳಿಗೆ. ಒಂದು ವಾರ ಆದರೂ ನೋವು ಕಡಿಮೆ ಆಗಲಿಲ್ಲ. ಸ್ಕ್ಯಾನಿಂಗ್ ಮಾಡ್ಕೊಬನ್ನಿ ಅಂದರು, ಸ್ಕ್ಯಾನಿಂಗ್ ಮಾಡ್ಕೊಬಂದಾಯಿತು. ಗುಳಿಗೆ ಸೈಜ್ ಸ್ವಲ್ಪ ದೊಡ್ಡಾಯಿತು, ಆ್ಯಂಟಿಬಯೋಟಿಕ್. ಬೆಳಿಗ್ಗೆ ಒಂದು, ಸಾಯಂಕಾಲ ಒಂದು ತಗೊಳ್ಳಿ, 750 mg, 21.80 rupees ಒಂದು ಗುಳಿಗೆಗೆ. ಒಂದು ವಾರ ಹಾಗೂ ತಗೊಂಡೆ. ಅದರಿಂದ ಪರಿಣಾಮ ಮಾತ್ರ ಗುಳಿಗೆ ಖಾಲಿ ಆಯಿತು, ನೋವು ಹಾಗೆ ಉಳ್ಕೊಂಡ್ತು. ಪಾಠ ಮಾಡಲಿಕ್ಕಾಗೋದಿಲ್ಲ. ಅನ್ನ ಊಟ ಮಾಡೋದಂದ್ರೆ ಏನು? ಹಾಲು ಮಜ್ಜಿಗೆ ಹಾಕೊಂಡು ಊಟ ಮಾಡಿ ಹೇಳ್ತಾರೆ. ಹಾಲು ಮಜ್ಜಿಗೆ ಊಟದ ಮುಕ್ತಾಯದಲ್ಲಿ ಬಂದರೆ ಮಾತ್ರ ಚಂದ, ಬಿಟ್ಟರೆ ಇಡೀ ಊಟವೂ ಹಾಲು ಮಜ್ಜಿಗೆ. ಆದರೆ ಉಪ್ಪು ತಿನ್ನಲಿಕ್ಕಿಲ್ಲ, ಉಪ್ಪಿನಕಾಯಿ ತಿನ್ನಲಿಕ್ಕಿಲ್ಲ, ಹಸಿಮೆಣಸು ತಿನ್ನಲಿಕ್ಕಿಲ್ಲ, ನುಗ್ಗೆಕಾಯಿ ಆಗಲಿಕ್ಕಿಲ್ಲ, ಬಟಾಟೆ ಆಗಲಿಕ್ಕಿಲ್ಲ, ಟೊಮೆಟೊ ಆಗಲಿಕ್ಕಿಲ್ಲ, ಕ್ಯಾಬೇಜ್, ಮತ್ತೆಂತ ಮಣ್ಣು ತಿನ್ನೋದು? ಊಟ ಕಂಡ್ರೆ ಹೇಸಿಗೆ ಉಂಟಾಯ್ತು. ಒಂದು ಕಾಲು ತಿಂಗಳು ಊಟ ಇಲ್ಲ. 28-9-2022 ಸಾಗರದಲ್ಲಿ ಹರಿಕತೆ ಕೆಳದಿ ಸಂಕೀರ್ಣ. ಆವತ್ತು ಆಶ್ರಮಕ್ಕೆ ಹೋಗಿ ತೀರ್ಥ ಸ್ನಾನ ಮಾಡಿ ಕೊಡಪ್ಪನಗಟ್ಟಲೆ ನೀರು ಕುಡಿದಿದ್ದೇನೆ. ಗುರು ಸಮಾಧಿಗೆ ಹೋಗಿ ಪೂಜೆ ಮಂಗಳಾರತಿ ಎಲ್ಲ ಆದಮೇಲೆ ತೀರ್ಥ ಪ್ರಸಾದ ತಗೊಂಡು ಗುರುಗಳ ಹತ್ರ ಹೇಳ್ಕೊಂಡೆ, ಇಂಗ್ಲೀಷ್ ಔಷಧ ಇದೆ, ಅದನ್ನು ಇಲ್ಲೇ ಎಸೆದು ಹೋಗ್ತೇನೆ, ನಿಮ್ಮ ಪಾದದ ತೀರ್ಥವೇ ನನಗೆ ಔಷಧವಾಗಬೇಕು. ಗುರುಗಳೇ, ಹೊಟ್ಟೆ ತುಂಬ ಊಟ ಮಾಡ್ತೇನೆ, 1.5 ತಿಂಗಳಾಯ್ತು ಇವತ್ತು ಊಟ ಮಾಡಿದೆ. ಸರಿಯಾಗಿ ಊಟ ಮಾಡಿದೆ, 1.5 ತಿಂಗಳಾಗಿತ್ತು. ಮರ್ಯಾದಿತವಾಗಿ ಹರಿಕತೆ ಮುಗಿಸ್ಕೊಡಿ ಅಂತೇಳಿ ಬೇಡ್ಕೊಂಡು ಬಂದೆ. ಹೊಟ್ಟೆ ತುಂಬ ಊಟ ಮಾಡಿದ್ದೇನೆ, ಪಲ್ಯ ಚಟ್ನಿ ಉಪ್ಪಿನಕಾಯಿ ಏನೇನು ಮಾಡಿದಾರೋ ಅದೆಲ್ಲ ಹಾಕಿಕೊಂಡು 5 liter ಕ್ಯಾನಲ್ಲಿ ತೀರ್ಥ ತಗೊಂಡು ಹೋಗಿಟ್ಕೊಂಡಿದ್ದು. ಆವತ್ತು ಸಾಗರದಲ್ಲಿ 5.25 ಹರಿಕತೆ ಆಯಿತು. ಕೆಳದಿ ಸಂಕೀರ್ಣದಲ್ಲಿ ನಮ್ಮ ಈ ಶ್ರೀಧರ ಶರ್ಮಾ ಅವರು ಬಂದಿದ್ರು ಆವತ್ತು ಅಲ್ಲಿಗೆ, ಸುಮಾರೊಂದು 600 ಜನ. ನಾನು ಮಾಡಿದ್ದಲ್ಲ, ಗುರುಗಳು ನನ್ನಿಂದ ಅದನ್ನು ಮಾಡಿಸ್ಕೊಂಡ್ರು ಅಷ್ಟೇ ಅಲ್ಲ, ಅದಕ್ಕೂ ಮೇಲಿಂದ ಇವತ್ತಿನವರೆಗೆ ನನಗೆ ಹೊಟ್ಟೆ ನೋವಿಲ್ಲ. ಗುರುಗಳ ಪಾದ ಸ್ಪರ್ಶದಿಂದ ಉದ್ಭವವಾದ ತೀರ್ಥ ನನ್ನ ಪಾಲಿಗೆ ಅಮೃತವಾಗಿ ಪರಿಣಮಿಸ್ತು, ಔಷಧವಾಗಿ ಪರಿಣಮಿಸ್ತು. ಹೊಟ್ಟೆ ನೋವು ಎಲ್ಲೋ ಹೋಯ್ತೋ ಏನೋ ಗೊತ್ತಿಲ್ಲ, ಮತ್ತೆ ಹೊಟ್ಟೆ ನೋವಿನ ಕಡೆ ನಾನು ಹೋಗಲಿಲ್ಲ. ಅಂತಹ ಅದ್ಭುತವಾದ ಶ್ರೀಧರ ತೀರ್ಥವನ್ನು ನಮಗಾಗಿ ಅರುಣಿಸಿದರು. 64-65-66 ಇಸವಿಯ ತನಕ ಅಖಂಡವಾದ ಭಾರತದಾದ್ಯಂತ ಓಡಾಡ್ತ, ಅಖಂಡವಾದಂತಹ ಭಾರತದಾದ್ಯಂತ ಓಡಾಡ್ತ ಧರ್ಮ ಜಾಗೃತಿಯನ್ನು ಮಾಡಿ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಆರ್ತರಾದವರು, ಕಷ್ಟ ಪರಂಪರೆಯಲ್ಲಿ ಬಳಲ್ತಾ ಇದ್ದವರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ
ತಾನು ಕಷ್ಟವನ್ನು ಅನುಭವಿಸಿ. ಯಾಕೆ ಅವರಿಗೆ ಕಷ್ಟ? ನಮ್ಮಂಥವ್ರು ನೆಮ್ಮದಿಯಿಂದ ಇರಬೇಕು, ಒಳ್ಳೆ ಅವರಿಗೆ ಕಷ್ಟ ಅನುಭವಿಸಿ. 65-66 ಇಸ್ವಿಯಲ್ಲಿ ಯಾವುದೋ ಒಂದು ಘಟನೆಗೆ ನೊಂದುಕೊಂಡು ಇನ್ನು ನಮ್ಮಂಥವರಿಗೆ ಕಾಲ ಅಲ್ಲ ಅಂತ ಒದ್ದಳ್ಳಿಯನ್ನು ಬಿಟ್ಟೋಗ್ಬೇಕು ಅಂತ ಮಾಡಿದ್ರು. ಆಗ ಈ ಭಾಗದ ಜನ ಕಾಲಿಗೆ ಬಿದ್ದು ಬೇಡ್ಕೊಂಡ್ರು, ನೀವು ಏನು ಹೇಳಿದ್ರು ಮಾಡಿಕೊಡ್ತೇವೆ, ಇಲ್ಲೇ ಇರಬೇಕು, ಎಲ್ಲೂ ಹೋಗ್ಲಿಕ್ಕಿಲ್ಲ, ಏಕಾಂತ ತಪಸ್ಸಿಗೆ ಕುಳಿತರು ಅಂತ ಹೇಳದಲ್ಲಿಗೆ ಗುರುಚರಿತ್ರೆ ಮುಕ್ತಾಯ ಆಯಿತು ಅಂತಲ್ಲರ್ಥ. ಪವಾಡವನ್ನು ಮಾಡಲಿಲ್ಲ, ಅದು ಗುರುಗಳ ಅನುಗ್ರಹ. ಅದು ಪವಾಡ ಅಲ್ಲದು, ಗುರುಗಳ ಅನುಗ್ರಹ. ಯಾರಿಗೆ ಯಾವ ರೀತಿಯಾಗಿ ಎಷ್ಟೆಲ್ಲ ರೀತಿಯ ಅನುಗ್ರಹವನ್ನು ಮಾಡಿದರು. ಇವತ್ತು ಏಕಾದಶಿ, ಇವತ್ತು ಬೆಳಗಿಂದನೇ ನೆನಪಾಗ್ತಾ ಇತ್ತು ಸಾಗರಕ್ಕೆ ಬರುವ ಮುಂಚೆ, ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣನೇ. ಯಾಕೆಂದರೆ ನಿನ್ನೆ ರಾತ್ರಿ ನಿದ್ರೆ ಮಾಡಲಿಲ್ಲ, ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಮನೆಗೆ ಹೋಗುವಾಗ 1:30 ಆಗಿತ್ತು. ಮಲಗಿದಾಗ ನಾ ಇವತ್ತು ಏಕಾದಶಿ ಅಲ್ಲ, ಏಕಾದಶಿ ದಿವಸ ಗುರುಗಳು ಭಿಕ್ಷೆ ಮಾಡುವುದಿಲ್ಲ ಎಲ್ಲೋ. ಯಾಕೆಂದರೆ ಗುರುಗಳು ಮೌನ, ತೀರ್ಥ ಮಂತ್ರಾಕ್ಷತೆ ಕೊಡುವುದಿಲ್ಲ, ಗುರುಗಳು ಭಿಕ್ಷವನ್ನು ಸ್ವೀಕಾರ ಮಾಡುವುದಿಲ್ಲ. ಆದರೆ ನೀಚಡಿ ಎನ್ನುವ ಗ್ರಾಮದಲ್ಲಿ ಒಬ್ಬ ಗೋಪಾಲ ಭಟ್ರು ಅಂತಿದ್ರು. ಗುರುಗಳು ತಮ್ಮನೆಗೆ ಬರಬೇಕು, ತಾನೂ ಒಂದು ಗುರುಗಳ ಭಿಕ್ಷೆ ಮಾಡಬೇಕು, ಆರ್ಥಿಕವಾಗಿ ಅನುಕೂಲ ಇದ್ದವರಲ್ಲ, ತಮ್ಮನೆಗೂ ಗುರುಗಳು ಬರಲಿ ಅಂತ ಆಸೆ ಇದ್ದಂಥವ್ರು. ತುಂಬ ವರ್ಷದಿಂದ ಆಸೆ ಇತ್ತು, ಗುರುಗಳು ಹೋಗ್ಲಿಕ್ಕೆ ಆಗಲಿರಲಿಲ್ಲ. ಆಕಸ್ಮಿಕವಾಗಿ ಒಂದಿವಸ ಗುರುಗಳು ಹೇಳ್ತಾರೆ, ಮಗ ನಾಳೆ ನಿಮ್ಮನೆಗೆ ಭಿಕ್ಷಕ್ಕೆ ಬರ್ತೇನೆ ತಾನು ಅಂತಂದ್ರು. ಏಕಾದಶಿ, ಏಕಾದಶಿ ದಿವಸ ಗುರುಗಳು ಭಿಕ್ಷಕ್ಕೆ ಬರ್ತ, ಗುರುಗಳೇ ನಾಳೆ ಏಕಾದಶಿ ಅಂತ ಹತ್ತಿರದಲ್ಲಿ ಇದ್ದವ್ರು, ಅಯ್ಯೋ ಏಕಾದಶಿ ಆದರೆ ಭಿಕ್ಷೆ ಸ್ವೀಕಾರ ಮಾಡ್ತೇನೆ ನಾನು. ಅವನು ಗುರುಗಳು ಭಿಕ್ಷಕ್ಕೆ ಬರ್ತಾರೆ ಅಂದ ತಕ್ಷಣ ನೋಡಿ, ಭಕ್ತನ ಯೋಗ್ಯತೆ ಸ್ಥಾನಮಾನವನ್ನು ಅರಿತು ಗುರುಗಳು ಅವನಿಗೆ ಅನುಗ್ರಹ ಮಾಡಿದರು. ನಾನು ಭಿಕ್ಷಕ್ಕೆ ಬರ್ತೇನೆ ಅಂತ ನೀನು ಹೆದರುವುದು ಬೇಡ, ಗುರುಗಳು ಎಲ್ಲೋ ಇರೋದು, ಅವನ ಮನೆ ಎಲ್ಲೋ ಇರೋದು, ನಿನ್ನ ಹಿತ್ತಲಲ್ಲಿ ಚೆನ್ನಾಗಿ ಕೆಸುವಿನ ಸೊಪ್ಪು ಬೆಳ್ಕೊಂಡಿದೆಯಲ್ಲ, ಕೆಸುವಿನ ಸೊಪ್ಪನ್ನು ಕೊಯ್ಯಿ, ದೊಡ್ಡ ತಪ್ಪಲೆಯಲ್ಲಿ ಹಾಕಿ ಬೇಯಿಸು, ನನಗದನ್ನೇ ಭಿಕ್ಷಕ್ಕೆ ಬಡಿಸು, ನನ್ನೊಟ್ಟಿಗೆ ಬಂದವರಿಗೆ ಎಲ್ಲರಿಗೂ ಅದೇ ಆಯಿತು ಅಂತಂದರು. ಕೆಸುವಿನ ಸೊಪ್ಪನ್ನು ಸ್ವೀಕಾರ ಮಾಡಿ ಆ ಗೋಪಾಲ ಭಟ್ರ ಬಡತನವನ್ನೂ ನೀಗಿ, ಅವನಿಗೆ ತೊಂದರೆ ಆಗಲಿಕ್ಕಿಲ್ಲ, ಗೋಪಾಲ ಭಟ್ರ ಬಡತನವನ್ನೂ ನೀಗಿ, ಅವನಿಗೆ ಯಾವ ರೀತಿ ಗುರುಗಳು ಬಂದಿದ್ದರಿಂದ ಹೊರೆ ಆಗಲಿಕ್ಕಿಲ್ಲ, ಕೆಸುವಿನ ಸೊಪ್ಪಿನಲ್ಲಿ ಭಿಕ್ಷೆ ಸ್ವೀಕಾರ ಮಾಡಿದ ಹಾಗೂ ಆಯಿತು, ಅವನಿಗೆ ತೊಂದರೆ ಆಗದೇ ಇದ್ದ ಹಾಗೂ ಆಯಿತು, ತನ್ನನ್ನು ನಂಬಿದ ಭಕ್ತಿಗೆ ಅನುಗ್ರಹ ಮಾಡಿದಾಗೂ ಆಯಿತು. ಈ ರೀತಿಯಾಗಿ ಏಕಾದಶಿಯ ದಿವಸ ಭಿಕ್ಷವನ್ನು ಸ್ವೀಕಾರ ಮಾಡಿ ದೊಡ್ಡ ಅನುಗ್ರಹವನ್ನು ಮಾಡಿದರು. ಅಂತಹ ಗುರುಗಳು ಯಾವ ಭಾವದಲ್ಲಿ, ಯಾವ ರೂಪದಲ್ಲಿ, ಯಾವ ರೀತಿಯಾಗಿ ನೀವು ಆರಾಧನೆಯನ್ನು ಮಾಡ್ತೀರೋ. ಈ ಘಟನೆ ಸಾಮಾನ್ಯವಾದ ಘಟನೆ ಅಲ್ಲ, ಇದು ಗುರುಚರಿತ್ರೆಯಲ್ಲಿ ಇಲ್ಲ. ಆದರೆ ಈ ಮನೆಯನ್ನು ಕಂಡುಹಿಡಿದು ಸಂಪರ್ಕ ಮಾಡಿ ಈ ಮಾಹಿತಿಯನ್ನು ಅಧಿಕೃತಗೊಳಿಸಿ ಭಕ್ತಾದಿಗಳಿಗೆ ಒದಗಿಸಿಕೊಟ್ಟವರು GT ಶ್ರೀಧರ್ ಶರ್ಮಾ ಅವರು. ಅವರ ಪುಸ್ತಕದಲ್ಲಿ ಅನೇಕ ಘಟನೆಗಳಿವೆ, ಅದರಲ್ಲಿ ಅವರದ್ದೇ ಇನ್ನೊಂದು ಘಟನೆ ನೆನಪಾಗ್ತಾ ಇದೆ. 3 ಇದು ಕುಮಟಾ, ಗೋರಬಡ ದಂಪತಿಗಳು. ಗುರುಗಳು ಬಂದಲ್ಲಿ ಹೋಗ್ತಾ ಇದ್ರು, 5-6 ಹೆಣ್ಣುಮಕ್ಕಳು, ಗಂಡು ಮಕ್ಕಳಾಗಲೇ ಇಲ್ಲ. 4ನೆಯ ಹೆಣ್ಣು ಮಗಳು ಹೊಟ್ಟೆಯಲ್ಲಿರುವಾಗ ಗರ್ಭಪಾತ ಮಾಡಿಕೊಳ್ಳಬೇಕು ಅಂತ ಅವಳು ಈ ಸುಣ್ಣದ ನೀರು ಕುಡಿದಿದ್ಲು. ಗುರುಗಳ ಹತ್ರ ಅವಳೇ ಹೇಳ್ಕೊಂಡಿದ್ದು. ಮುಂದೆ 3 ಗುರುಗಳು ಬಂದಾಗ, ಗುರುಗಳು ಸ್ನಾನ ಮಾಡಿಕೊಂಡು ಬರುವಾಗ ನಮಸ್ಕಾರ ಮಾಡುವುದಿಲ್ಲ, ಸ್ಪರ್ಶ ಅಂತೂ ಮಾಡುವುದೇ ಇಲ್ಲ, ನಮಸ್ಕಾರ ಮಾಡುವುದಿಲ್ಲ ಭಿಕ್ಷೆ ಆಗುವಲ್ಲಿವರೆಗೆ. ಹೇಳ್ತಾ ಇರ್ತಾರೆ, ಯಾರು ನಮಸ್ಕಾರ ಮಾಡಬೇಡಿ, ಯಾರು ಅಡ್ಡ ಬರಬೇಡಿ ಅಂತ ಹೇಳ್ತಾ ಇರ್ತಾರೆ. ಬಂದರು ಅಂತ ಆದರೆ ಮತ್ತೆ ಸ್ನಾನ ಮಾಡ್ಕೊ ಬರಬೇಕು ಅಂತ. ಗುರುಗಳು ಬರ್ತಾ ಇದ್ದಾರೆ, ದಾರಿಯಲ್ಲಿ ಹೋಗಿ ಅವ್ರ ಪಾದವನ್ನು ಹಿಡಿದು ಗಟ್ಟಿಯಾಗಿ ನಿಂತಿದ್ದಾರೆ ದಾರಿ ಮೇಲೆ. ಮುಟ್ಟಬಾರದು ಅಂತ ಹೇಳ್ತಾ ಇದ್ದೇವೆ, ಆದರೂ ನೀನು ಗುರುಗಳನ್ನು ಮುಟ್ಟಬಿಟ್ಟಿಲ್ಲ ಅಂತ ಬೈಲಿಕ್ಕೆ ಆರಂಭ ಮಾಡಿದರೆ, ಬೇಡ ಬಿಡಿ ಹೇಳು ತಂಗಿ,
ಏನಾಗಬೇಕು, ನನ್ನ ಪಾದವನ್ನು ಹಿಡ್ಕೊಂಡೆ ಅಂತ ಆಯ್ತು, ಏನು ಬೇಕು ನಿನಗೆ ಕೇಳು ಅಂತಂದ್ರು. ಅಂದ್ರು ಗುರುಗಳು, ಗುರುಗಳೇ, 5-6 ಜನ ಹೆಣ್ಮಕ್ಕಳು, ಗಂಡ ಸಂತಾನ ಇಲ್ಲ, ಗಂಡ ಸಂತಾನ ಅನುಗ್ರಹ ಮಾಡಬೇಕು ನನಗೆ, 4ನೇ ಮಗು ಹೋಗಲಿ ಅಂತ ಸುಣ್ಣದ ನೀರು ಕುಡಿದೆ, ಆದರೂ ಸಾಯಲಿಲ್ಲ, ಮಗು ಭೂಮಿಗೆ ಬಂತು. ನೋಡಿ ಆ ಭಾವನೆ ನೋಡಿ, ನಿಷ್ಕಲ್ಮಶವಾದ ಭಾವ ನನಗಿಂತದ್ದಾಗಬೇಕು. ಗೋಕರ್ಣಕ್ಕೆ ಹೋಗಿ ಈ ಪ್ರೇತ ಬಾಧೆಯಿಂದ ಮುಕ್ತಿ ಪಡ್ಕೊಂಡು ಬರಲಿಕ್ಕಾಗ್ತದ ಅಂತ ಕೇಳಿದ ತಕ್ಷಣ ಗಂಡ ಹೆಂಡತಿ ಮುಖ ನೋಡಿಕೊಂಡ್ರು. ಯಾಕೆಂದ್ರೆ ಊಟಕ್ಕೆ ದುಡ್ಡಿಲ್ಲ, ಗೋಕರ್ಣಕ್ಕೆ ಎಲ್ಲಿಂದ ಹೋಗೋದು? ಹೌದಾ, ಬೇಡ ಹಾಗಿದ್ರೆ. ಮನೆಯ ಎದುರು ಅತ್ತಿ ಗಿಡ ಔದುಂಬರ ವೃಕ್ಷ ನೆಡು ಅಂದ, ನಿತ್ಯ ಅದರನ್ನು ಪೂಜೆ ಮಾಡು ಸಾಕು ಅಂತ. ಔದುಂಬರ ವೃಕ್ಷವನ್ನು ನೆಟ್ಟು ಬೆಳೆಸಿದರೆ ಪಿಶಾಚ ಬಾಧೆಯಿಂದ ಮುಕ್ತಿ ಪಡ್ಕೊಂಡಂಗೆ ಆಗ್ತದೆ. 1-1.5 ವರ್ಷದ ಒಳಗೆ 18-5-1965 ಗಂಡು ಮಗುವಿಗೆ ಆ ತಾಯಿ ಜನ್ಮ ನೀಡ್ತಾಳೆ. ಆ ಹುಡುಗ ಆಗ, ಈಗ ಹುಡುಗ ಅಲ್ಲ, 60 ಆಗ್ತಾ ಇದೆ, 2025 ಮೇಗೆ ಕರ್ನಾಟಕ ಬ್ಯಾಂಕ್ ಉದ್ಯೋಗದಿಂದ ರಿಟೈರ್ಡ್ ಆಗ್ತಾ ಇದ್ದಾನೆ. ಗುರು ಅನುಗ್ರಹೀತನಾದ ಮಗು. ಎಷ್ಟು ಕಡೆಗೆ ಯಾವ ರೀತಿಯಾಗಿ ಅವರು ಮೊನ್ನೆ May 3 ನಮಗೆ ಹೊನ್ನಾವರದಲ್ಲಿ ಗುರು ಅನುಗ್ರಹ ಪಡ್ಕೊಂಡಂತ ಈ ಹೆಣ್ಣು ಮಕ್ಕಳು ಸಿಕ್ಕಿದ್ರು. ಅದನ್ನೂ ದಾಖಲು ಮಾಡಿದವರು ನಮ್ಮ ಶ್ರೀಧರ ಶರ್ಮ ಅವರೇ. ಯಾವ ರೀತಿಯಾಗಿ ಯಾವ ಭಾವದಿಂದ ನೀವು ಆರಾಧನೆ ಮಾಡ್ತೀರೋ, ಯಾವತ್ತೂ ಗುರುವನ್ನು ಪರೀಕ್ಷೆ ಮಾಡ್ಲಿಕ್ಕೆ ಹೋಗಬಾರ್ದು. ಸಾಗರದಲ್ಲಿ ಒಬ್ಬರು ಬರ್ತಾನೆ ಗುರುವನ್ನು ಪರೀಕ್ಷೆ ಮಾಡಲಿಕ್ಕೆ. ಯಾರಿಗೋ ಕಾಲಿಗೆ ಹುಣ್ಣಾಗಿದ್ದನ್ನು ಗುರುಗಳು ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು ಕೇಳಿಕೊಂಡು ನಾನು ನೋಡ್ತೇನೆ, ನನಗೆ ಹೇಳಲಿ ಅವರು. ಕಾಲಿಗೆ ಆಸ್ಪತ್ರೆಯಲ್ಲಿ ಬ್ಯಾಂಡೇಜ್ ಮಾಡುವಾಗೆ ಮಾಡಿ ಕಟ್ಟಿಕೊಂಡು ಸರಿ ಇದ್ದವನು. ಗುರುಗಳ ಹತ್ರ ಬರುವಾಗ ಕಾಲು ಕುಂಟಿಸ್ಕೊಳ್ತಕ್ಕ ನೀರು ಅಂತ ಬಂದ. ಗುರುಗಳು ಅವನನ್ನು ನೋಡ್ಲೂ ಇಲ್ಲ. ಗುರುಗಳೇ, ಗುರುಗಳೇ, ನನ್ನ ಕಾಲು ಹೀಗಾಗಿದೆ. ಅದಕ್ಕೆ ಡಾಕ್ಟರ್ ಇದ್ದಲ್ಲಿ ಹೋಗಬೇಕು. ನಾನು ಡಾಕ್ಟರ್ ಅಲ್ಲ, ನಾನು ಸನ್ಯಾಸಿ, ಡಾಕ್ಟರ್ ಔಷಧ ಕೊಡ್ತಾರೆ ಅಂತ ಅವನನ್ನು ನೋಡದೆ ಉತ್ತರ ಹೇಳಿದ್ರು ಗುರುಗಳು. ಇಲ್ಲ ಗುರುಗಳೇ, ನಿಮ್ಮಿಂದ ಸಾಧ್ಯ ಇದು. ಏನಾಗಿದೆ ಅಂತ ಕೇಳಿದ್ರು. ಏನಾಗಿದೆ ಮಗ ಅಂತ ಕೇಳ್ತಿದ್ರು ಅವ್ರು. ಮಗ ಅಂತ ಕೇಳಲಿಲ್ಲ, ಏನಾಗಿದೆ ಅಂತ ಕೇಳಿದ್ರು. ಕಾಲಲ್ಲಿ ಹುಣ್ಣಾಗಿ ಕೀವಾಗಿ ಬಾವು ಟೈಪ್ ಆಗಿದೆ ಅಂದ. ಹೌದಾ, ಗಂಟು ಬಿಚ್ಚು ನೋಡುವ ಹಾಗಿದ್ರೆ. ಭಾರೀ ಖುಷಿ ಅವನಿಗೆ. ಹೇಗೆ ಗುರುಗಳು, ಯಾಕೆಂದ್ರೆ ನನ್ನ ಕಾಲಿಗೇನೂ ಆಗಿಲ್ಲ, ನನಗೆ ಗೊತ್ತಿದೆ ಗುರುಗಳು ಸಿಕ್ಕಿಬಿದ್ರು ನನ್ನ ಹತ್ರ ಅಂತ. ಆ ಬ್ಯಾಂಡೇಜಿನ ಬಟ್ಟೆಯನ್ನು ಮಡಿಕೆಯನ್ನು ಬಿಚ್ಚುತ್ತಾ ಬಿಚ್ಚುತ್ತಾ ಹೋದ. ಕೊನೆಯ ಪದರ ಬಿಚ್ಚುವಾಗ ಕೀವಿನ ಸಮೇತ ಹುಳುವಿನ ಪಿಂಡ ಪಿಂಡಿ ಟಣ್ ಅಂತ ಹೊರಬಿತ್ತು. ಗೋಳು ಅಂತ ಹೇಳ್ತಾನೆ, ಗುರುಗಳೇ ನನ್ನನ್ನು ಕಾಪಾಡಿ ಅಂತ. ಇಚ್ಛಾ ಪ್ರಾರಬ್ಧ ಸಂಚಿತ ಆಗಾಮಿ ಪ್ರಾರಬ್ಧ ಅಂತ ಹೇಳ್ತೇವಲ್ಲ. ನೀನು ಬೇಕು ಅಂತ ಮಾಡಿಕೊಂಡಿದ್ದು ಮಗ. ತೀರ್ಥ ಕೊಡ್ತೇನೆ, ಮಂತ್ರಾಕ್ಷತೆ ಕೊಡ್ತೇನೆ, ಗುಣ ಆಗುವುದಿಲ್ಲ. ಅನುಭವಿಸತಕ್ಕದ್ದು ಅನುಭವಿಸಬೇಕು, ಅನುಭವಿಸಬೇಕು. ಗುರುಚರಿತ್ರೆ ಪೂರ್ಣ ಹೇಳಲಿಕ್ಕಾಗೋದಿಲ್ಲ, ಆದರೆ ಕೆಲವೊಂದು ಅಂಶ ಹೇಳಿದ್ರೆ ಗುರುಚರಿತ್ರೆ ಪೂರ್ಣ ಆದಂಗೆ ಆಗ್ತದೆ. ಗುರುಗಳ ಪಾದಕ್ಕೆ ಒಂದು ಹುಡುಗಿಯನ್ನು ಅರ್ಪಣೆ ಮಾಡ್ತಾಳೆ ಅವಳ ತಾಯಿ. 7 ಹೆಣ್ಣು ಮಗುವನ್ನು ಸಾವಿತ್ರಿ ಅಂತ ಅವಳ ಹೆಸರು. ಸಾವಿತ್ರಕ್ಕನ ಕುರಿತು ಹೇಳದೇ ಇದ್ರೆ ಗುರುಚರಿತ್ರೆ ಆಗೋದೇ ಇಲ್ಲ. ಅದು ತಾಯಿ ತಂದೆ ಎಲ್ಲವೂ ನೀವೇ, ನನ್ನ ಮಗಳು ಸಾವಿತ್ರಿಗೆ. ಆ ಸಾವಿತ್ರಕ್ಕ ಯಾರು? ಗುರುಗಳನ್ನು ಮೆಚ್ಚಿಕೊಳ್ಳುವ ಕೋಟಿ ಕೋಟಿ ಭಕ್ತರು ಸಿಗ್ತಾರೆ, ಆದರೆ ಗುರುಗಳೇ ಮೆಚ್ಚಿಕೊಳ್ಳುವ ಕೋಟಿ ಕೋಟಿ ಭಕ್ತಾದಿಗಳಲ್ಲಿ ಅಗ್ರಸ್ಥಾನದಲ್ಲಿದ್ದವಳು ಸಾವಿತ್ರಕ್ಕ. ಮಾತೆತ್ತಿದ್ರೆ ನನ್ನ ತಂಗಿ ಸಾವಿತ್ರಿ, ನನ್ನ ತಂಗಿ ಸಾವಿತ್ರಿ. ಕಾಶಿಯಲ್ಲಿ ಗಂಗಾಮಹಲ್ನಲ್ಲಿ ಮಾಳಿಗೆ ಮೇಲೆ ಗುರುಗಳು ಕೂತಿದ್ದಾರೆ.
ಮಧ್ಯಾಹ್ನ ಭಿಕ್ಷಾ ಆಗಿದೆ, ತುಳಸಿಯನ್ನ ತಗೊಂಡು ಆಗ್ರಹಣಿಸ್ತಾ ಇದ್ದಾಗ ಈ ಸುಬ್ರಾಯ ಭಾಗವತರು ಓಡೋಡ್ ಬಂದ್ರು, ಗುರುಗಳೇ ಗುರುಗಳೇ ಸಾವಿತ್ರಿ ಸತ್ತೋದ್ಲು, ನನ್ನ ತಂಗಿ ಸಾವಿತ್ರಿ ಸಾಯ್ಲಿಲ್ಲ ಅಂತ ಕಮಂಡಲ್ ಹಿಡ್ಕೊಂಡು ಕಾಷ್ಟ ಪಾದಕ್ಕೆ ಹಾಕಿ ಜಿಂಕೆ ಓಡದಂಗ ಓಡ್ ಬಂದ್ರು ಗುರುಗಳು ಮಾಳಗೆಯಿಂದ. ಹೇಗೆ ಇಳಿದಿದ್ದಾರ ಗೊತ್ತಿಲ್ಲ. ಬಂದು ನೋಡಿದ್ರೆ ಸಾವಿತ್ರಕ್ಕ ಸತ್ತು ಹೋಗಿದ್ದಾಳೆ. ಕಮಂಡಲುವಿನಿಂದ ತೀರ್ಥ ರಕ್ಷಾ ಹಾಕ್ತಾರೆ, ಹಣೆಯ ಮೇಲೆ ಪಾದುಕೆ ಸಹಿತವಾಗಿ ಪಾದವನ್ನು ಊರಿ ನಿಲ್ತಾರೆ. ಇಪ್ಪತ್ತು ಇಪ್ಪತ್ತೈದು ನಿಮಿಷ ಸುಬ್ರಾಯ, ಸಾವಿತ್ರಿ ಬದುಕುತ್ತಾಳೆ, ಆದ್ರೆ ನೀನು ಒಂದು ಕೆಲಸ ಮಾಡ್ಬೇಕಲ್ಲ ಮಗ. ಹೇಳಿ ಗುರುಗಳೇ, ಸಾವಿತ್ರಿ ಬದುಕಿದ್ರೆ ಸಾಕು, ನೀವಿನ್ನ ಗಂಡ ಹೆಂಡತಿ ಆಗಿರ್ಲಿಕ್ಕೆ ಆಗೋದಿಲ್ಲ. ಅಡ್ಡಿಲ್ವೋ? ಅಡ್ಡಿಲ್ಲ. ಅವರು ಲೌಕಿಕಕ್ಕೆ ಗಂಡ ಹೆಂಡತಿ ಅಷ್ಟೇ ಬಿಟ್ರೆ ಲೌಕಿಕರ ರೀತಿಯ ಗಂಡ ಹೆಂಡತಿ ಆಗಿರಲಿಲ್ಲ ಆಧ್ಯಾತ್ಮಿಕ ಲೋಕದಲ್ಲೇ ಇದ್ದವರು. ಅಡ್ಡಿಲ್ಲ, ಬಾಯಲ್ಲಿ ಹೇಳಿದ್ರೆ ಆಗುವುದಿಲ್ಲ ಮಗ. ವೈದಿಕ ರೀತಿಯ ಸಂಬಂಧವನ್ನು ಕಡ್ಕೊಡ್ಬೇಕು ನೀನು ಅಂತಂದ್ರೆ ವೈದಿಕರನ್ನು ಕರೆಸಿ ಸಾವಿತ್ರಿ ಇನ್ನು ತನ್ನ ಹೆಂಡತಿ ಅಲ್ಲ ಅಂತ ಹೇಳಿ ಆ ಸಂಬಂಧವನ್ನು ಕಡದಾದ್ಮೇಲೆ ಪಾದುಕೆ ಸಹಿತವಾದ ಕಾಲನ್ನು ತೆಗೆದು ಹೇಳ್ತಾರೆ, ಏಳು ತಂಗಿ ಸಾವಿತ್ರಿ, ನನಗೆ ನಿನ್ನಿಂದ ತುಂಬ ಕೆಲಸ ಆಗಲಿಕ್ಕಿದೆ, ಇನ್ನು ನಿನಗೆ ಹಾಗೆ ಸಾಯ್ಲಿಕ್ಕೆ ಬಿಡುವುದಿಲ್ಲ ಅಂದರು. ಸತ್ತು ಹೋದ ಸಾವಿತ್ರಕ್ಕ ಕಾಶಿಯಲ್ಲಿ ಎದ್ದು ಕುಳಿತುಕೊಳ್ತಾಳೆ. ಮುಂದೆ 12-13 ವರ್ಷ ಗುರು ಸೇವೆ ಮಾಡ್ತಾಳೆ ಅಂದರೆ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಅಂತ ಹೇಳ್ತೇವಲ್ಲ, ಗುರು ಈಶ್ವರನಾಗಿ ನಿಂತ ಅಲ್ಲಿ ಸಾವನ್ನು ಗೆದ್ದಂಥವನು. ಈ ಸಾವಿತ್ರಕ್ಕ ಯಾಕೆ ಇಷ್ಟೊಂದು ವಿಶೇಷತೆ ನೋಡಿ. ಶೀಗೇಹಳ್ಳಿಯಲ್ಲಿರುವಾಗ ಎಲ್ಲ ಭಕ್ತಾದಿಗಳು ಬರ್ತಾರೆ, ಹೆಂಗಸರೆಲ್ಲ ಗುರುಗಳು ಎದುರಿಗೆ ಬಂದು ನಿಂತ್ಕೊಂಡು ಹೀಗೆ ಮಾಡು ಕೈ ಹಿಡ್ಕೊಂಡು ಉದ್ದುದ್ದ ಹಾಡು ಹೇಳೋದು ಗುರುಗಳ ಎದುರಿಗೆ. ಸಾವಿತ್ರಕ್ಕನಿಗೆ ತಾನೂ ಹಾಡು ಹೇಳಬೇಕು ಗುರುಗಳ ಎದುರಿಗೆ, ಆದರೆ ಹಾಡು ಬರೋದಿಲ್ಲ. ನನಗೊಂದು ಹಾಡು ಕೊಡೆ, ನಾನು ಹೇಳ್ತೇನೆ, ನನಗೊಂದು ಹಾಡು ಹೇಳಿ. ಆಯಿತು ಆಯಿತು ಹೇಳುವ. ಒಂದು ದಿವಸ ಆಯಿತು, ಎರಡು ದಿವಸ ಆಯಿತು, ಎಂಟು ದಿವಸ ಆಯಿತು, ಹತ್ತು ದಿವಸ ಆಯಿತು, ಸಾವಿತ್ರಕ್ಕನಿಗೆ ಯಾರೂ ಹಾಡು ಕೊಡಲಿಲ್ಲ. ಒಂದಿವಸ ಸಾಯಂಕಾಲ ಗುರುಗಳು ಸ್ನಾನ ಮಾಡಿ ಬರುವಾಗ ಕೇಳ್ತಾರೆ, ಹಂಗೆ ಸಾವಿತ್ರಿ ನನ್ನ ಮೇಲೆ ಒಂದು ಹಾಡು ಬರೆಯೇ. ಅಯ್ಯೋ ಗುರುಗಳೇ, ಶೀ ನಾ ಎಲ್ಲ ಹಾಡು ಬರೋದಲ್ಲ, ನಾ ಶಾಲೆಗೆ ಹೋದವಲ್ಲ, ನಂಗೆ ಅಕ್ಷರವೇ ಬತ್ತಿಲ್ಲ, ನಂಗೆ ಬರಲು ಬತ್ತಿಲ್ಲ ಎಂದು. ಯಾಕೆ ಬರೋದಿಲ್ಲ ತಂಗಿ, ಬಾ ಇಲ್ಲಿ ಕೂತ್ಕೋ, ಈ ಜಾಗದಲ್ಲಿ ಕೂತ್ಕೊಂಡು ಹಾಡು ಬರಿ, ನಾನು ಹೇಳ್ತಾ ಇದ್ದೇನೆ ಹಾಡು ಬರಿ. ನಿರಕ್ಷರ ಕುಕ್ಷಿಯಾದ ಶಾಲೆಗೆ ಹೋಗದೆ ಇದ್ದ ಸಾವಿತ್ರಕ್ಕ ಹಾಡು ಬರೀತಾಳೆ, ಯಾವ ಹಾಡೋದು? ಜಯ ದೇವ ಜಯ ದೇವ ಜಯ ಶ್ರೀ ಗುರುವರಗೆ, ಜಯ ಸದ್ಗುರುವರಗೆ, ಜಯ ಜಯ ನಿತ್ಯ ನಿರಂಜನ ನಿರುತಾನಂದನಿಗೆ, ಜಯ ದೇವ ಜಯ ದೇವ ಜಯ ದೇವ ಜಯ ದೇವ ಜಯ ಶ್ರೀ ಗುರುವರಗೆ, ಜಯ ಸದ್ಗುರುವರಗೆ, ಜಯ ಜಯ ನಿತ್ಯ ನಿರಂಜನ ನಿರುತಾನಂದನಿಗೆ, ಜಯ ದೇವ ಜಯ ದೇವ. ಸಾಧನೆ ಪರಿಪಕ್ವದ ಸಾಧಕ ಜನ ಮನಕ್ಕೆ, ಮೋದದಿ ತನ್ನಯ ತತ್ವದ ಬೋಧವನರು ಹಲಿಕೆ, ಆದಿ ಮೂರುತಿ ಶ್ರೀ ಪ್ರಭುತಾದಯಗೊಳ್ಳುತ್ತಲೇ, ಮೇದಿನಿಯೊಳಗವತರಿಸಿದ ಶ್ರೀಧರ ನಾಮದಲ್ಲಿ, ಜಯ ದೇವ ಜಯ ದೇವ. ನಮ್ಮಂತಹ ಶಾಲೆಗೆ ಹೋಗಿ 2-3 ಡಿಗ್ರಿ ಪಡ್ಕೊಂಡವರು ಬರೆದದ್ದಲ್ಲ, ನಿರಕ್ಷರ ಕುಕ್ಷಿ ಸಾವಿತ್ರಕ್ಕ ಆಧ್ಯಾತ್ಮ ಲೋಕದ ಉನ್ನತ ಹಾಡನ್ನು ಕೊಟ್ಲು. ನೋಡಿ, ಕೇಳಲಿಕ್ಕೆ ಒಂದು ಹಾಡು ಇದು, ನನ್ನಂತ ಒಬ್ಬ ಸಾಮಾನ್ಯ ಏನು ಗೊತ್ತಿಲ್ಲದೆ ಇದ್ದಂಥವನು ಈ ಹಾಡಿನ ಮೇಲೆ ಹೆಚ್ಚು ಕಡಿಮೆ 2.5-3 ತಾಸು ಉಪನ್ಯಾಸ ಮಾಡಬಲ್ಲೆ. ಇನ್ನು ವಿದ್ವಾಂಸರಿಗೆ ಸಿಕ್ಕಿದ್ರೆ ಎಷ್ಟು ಹೇಳ್ಬಹುದು. ಸಾಧನೆ ಇಂಪರಿಪಕ್ವದ ಸಾಧಕ ಜನ ಮನಕ್ಕೆ, ಗೋಕರ್ಣದಲ್ಲಿ ಉತ್ತರ ಹೇಳಿದ್ರಲ್ಲ, ಎಷ್ಟು ಜನ ಆಗಿರಬಹುದು ಇವತ್ತು ಊಟಕ್ಕೆ? ಅಯ್ಯೋ ಇದು ಯಾವ ಲೆಕ್ಕ ಬಿಡಿ. ಏಕಾಂಶೇನ ಸ್ಥಿತೋ ಜಗತ್,
ಭಟ್ರ ಕಂಗಾಲು, ನೀರು ತುಂಬ ಹುಡುಗ ಅಂತಂದುಕೊಂಡು ಕೇಳಿದ್ರು. ಬ್ರಹ್ಮಸೂತ್ರ ಉಪನಿಷತ್ತಿನ ಉತ್ತರವನ್ನು ಕೊಡ್ತಾರೆ ಅಂತ ಅವರಿಗೇನು ಗೊತ್ತಿತ್ತು? ಏಕಾಂಶೇನ ಸ್ಥಿತೋ ಜಗತ್. ಸಾಧನೆಯನ್ನ ಮಾಡಿದರೆ ಮನುಷ್ಯ ನರನಾಗಿದ್ದವನು ನಾರಾಯಣತ್ವವನ್ನು ಪಡ್ಕೊಳ್ಳಿಕ್ಕಾಗ್ತದೆ ಅಂತ ನನ್ನ ಬದುಕನ್ನೇ ಇಟ್ಟಿದ್ದೇನೆ ನಿಮಗೆ ನೋಡಿ. ಏನು ಹಾಡೋದು? ಅವರೇ ಮುಂದೆ ಹೇಳ್ತಾರೆ, ನನ್ನ ಆಶ್ರಮಗಳು ಎಲ್ಲೆಲ್ಲ ಮುಂದೆ ಬರ್ತದೋ ಅಲ್ಲಿ ನನ್ನ ತಂಗಿ ಸಾವಿತ್ರಿ ಬರೆದ ಹಾಡು ಮಂಗಳಾರತಿಗೆ ಹೇಳಲೇಬೇಕು. ಗುರುಗಳ ಹೆಸರಿನ ಆಶ್ರಮ ಪೂಣ ಇರ್ಬೋದು, ಈ ಸಜ್ಜನಗಡ ಇರ್ಬೋದು, ಬೆಂಗಳೂರು ಇರ್ಬೋದು, ವದ್ದಳ್ಳಿ ಇರ್ಬೋದು, ಮರಾಠಿಯಲ್ಲೂ ಇದೆ ಅದೇ ಹಾಡು. ಮೂರು ಹೊತ್ತು ಹಾಡನ್ನು ಹೇಳಿ ಗುರುಗಳಿಗೆ ಆಶೀರ್ವಾದ ಮಾಡಬೇಕು. ತನ್ನ ಸೇವೆಗೆ ಗುರುಗಳೇ ಆಯ್ಕೆ ಮಾಡಿಕೊಂಡ ಭಕ್ತಾಗ್ರೇಸರೇ ಸಾವಿತ್ರಕ್ಕ. ಸಾವಿತ್ರಕ್ಕ ಯಾರ್ಯಾರು ಯಾವ್ಯಾವ ರೂಪದಲ್ಲಿ ಯಾವ್ಯಾವ ಭಾವದಲ್ಲಿ ಗುರುಗಳನ್ನು ಬಯಸ್ತಾರೋ, ಗುರು ಅನುಗ್ರಹವನ್ನು ಬಯಸ್ತಾರೋ, ಆ ರೀತಿಯಾಗಿ ಗುರುಗಳು ನಮಗೆ ಅನುಗ್ರಹವನ್ನು ಮಾಡ್ತಾರೆ, ಅನುಗ್ರಹವನ್ನು ಮಾಡ್ತಾರೆ. ಗುರುಗಳು ಎಲ್ಲಿದ್ದಾರೆ, ಯಾವ ರೂಪದಲ್ಲಿದ್ದಾರೆ? ಪಂಚಭೂತಗಳಲ್ಲಿದ್ದಾರೆ. ಕುಡಿಯುವ ನೀರಿನಲ್ಲಿ, ಬೆಳಗುವ ಬೆಳಕಿನಲ್ಲಿ, ಊಟ ಮಾಡತಕ್ಕಂತಹ ಅನ್ನದ ಅಗುಳಿನಲ್ಲಿ. ಗುರುವೇ ನೀ ಎಲ್ಲಿರುವೆ ಅಂತ ಕೇಳಿದ್ರೆ, ಗುರುವೇ ಎಲ್ಲಿರುವೆ ನೀನು ಶ್ರೀಧರ, ಗುರುವೇ ಎಲ್ಲಿರುವೆ ಗುರುವೇ ಎಲ್ಲಿರುವೆ ನೀನು ಶ್ರೀಧರ, ಗುರುವೇ ಎಲ್ಲಿರುವೆ ಗುರು ನಿನ್ನ ಇರವಿನ ಪರಿವೆಯ ಗುರುತಿಸೆ, ಗುರು ನಿನ್ನ ಇರವಿನ ಪರಿವೆಯ ಗುರುತಿಸೆ, ಅರಿಯ ದಯಮನು ಉದ್ಧರಿಸೋದೇವಾ, ಅರಿಯ ದಯಮನು ಉದ್ಧರಿಸೋದೇವಾ, ಗುರುವೇ ಎಂತಿರುವೆ ನೀನು ಶ್ರೀಧರ, ಹಸಿದಲ್ಲಿ ಸಿಗುವ ತುತ್ತಿನ ಅಗುಳಾಗಿ, ತೃಷೆಯಲ್ಲಿ ಸಿಗುವ ನೀರಿನ ಹನಿಯಾಗಿ, ಹಸಿದಲ್ಲಿ ಸಿಗುವ ತುತ್ತಿನ ಅಗುಳಾಗಿ, ತೃಷೆಯಲ್ಲಿ ಸಿಗುವ ನೀರಿನ ಹನಿಯಾಗಿ, ಉಸಿರುಡಲು ಬೀಸುವ ಗಾಳಿಯಾಗಿ, ಕುಸಿದಲ್ಲಿ ನೆಲವಾಗಿ, ಕುಸಿದಲ್ಲಿ ನೆಲವಾಗಿ, ಹೊರಗೆನ್ನಯೋ ಗುರುವೇ ಎಂತಿರುವೆ ನೀನು ಶ್ರೀಧರ, ಅಕ್ಷರವಾದೆ ನುಡಿಯುವ ನಾಲಗೆಗೆ ಅಕ್ಷರವಾದೆ, ನಡೆಯ ಕತ್ತಲೆಗೆ ಕೈ ದೀವಿಗೆಯಾದೆ, ನಡೆಯ ಕತ್ತಲೆಗೆ ಕೈ ದೀವಿಗೆಯಾದೆ. ಸಾಗರದಲ್ಲಿ ಗುರುಗಳಿರ್ತಕ್ಕಂತಹ ಸಂದರ್ಭ, ಮೂಕನಾಗಿರ್ತಕ್ಕಂತಹ ತನ್ನ 9 ವರ್ಷದ ಹುಡುಗನನ್ನು ಕರೆದುಕೊಂಡು ಗುರು ಅನುಗ್ರಹ ಪಡ್ಕೊಳ್ಬೇಕು ಅಂತ ತಾಯಿ ಬಂದರೆ, ಗುರುವಿನ ಭೇಟಿಯಾಗುವಂಥದ್ದು ಅಸಾಧ್ಯ ಎಂಬ ಭಾವದಲ್ಲಿರುವಾಗ ಸ್ನಾನಕ್ಕೆ ವರದಾ ನದಿಗೆ ತೆರಳುತ್ತಾ ಇರುವ ಗುರುಗಳು, ಮಾರ್ಗ ಮಧ್ಯದಲ್ಲಿ ಎದುರಾದಂತಹ ಮೂಗನಾದ ಬಾಲಕನನ್ನ ಕಂಡು ಹೇಗಿದ್ದೀಯಾ ಮಗು ಅಂತ ಕೇಳಿದರೆ, ಹುಟ್ಟಿದಾರಭ್ಯದಿಂದ ಮೂಗನಾಗಿದ್ದಂತಹ ಬಾಲಕ, ಗುರುಗಳೇ ನಿಮ್ಮ ಅನುಗ್ರಹದಿಂದ ಚೆನ್ನಾಗಿದ್ದೇನೆ ಅಂತ ಮಾರ್ಗ ಮಧ್ಯದಲ್ಲಿ ನಮಸ್ಕಾರವನ್ನು ಮಾಡ್ತಾನೆ. ನುಡಿಯುವ ನಾಲಗೆಗೆ ಅಕ್ಷರವಾದೆ,
ನಡೆಯ ಕತ್ತಲೆಗೆ ಕೈ ದೀವಿಗೆಯಾದೆ ಕಡು ಮೂರ್ಖ ತನಕೆ ತನಗೆ ತಂಪಿ ನನಗೆಯಾದೆ ಕಡು ಮೂರ್ಖ ತನಕೆ ತಂಪಿ ನನಗೆಯಾದೆ ಪಡೆವಲ್ಲಿ ಕೊಡುವಲ್ಲಿ ಪಡೆವಲ್ಲಿ ಕೊಡುವಲ್ಲಿ ಬೆಂಗಾವಲ ಗುರುವೇ ತಿರುವೇ ಶ್ರೀಧರ 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 ಗುರುವೆಯಂತಿರುವೆ ಪೀಡನೆಗೆ ಧನ್ವಂತರಿಯಾದೆ ಯೋಗ ಸಾಧನೆಗೆ ಮೂಲಾಧಾರವಾದೆ ರೋಗ ಪೀಡನೆಗೆ ಧನ್ವಂತರಿಯಾದೆ ಮಂಗಳೂರಿನಲ್ಲಿ ರುಕ್ಮಾಬಾಯಿ ಎನ್ನುವ ಮಹಿಳೆ ಸಾಯುವ ಕೊನೆಯ ಹಂತ ಬಂತು ಅಣ್ಣ ಒಮ್ಮೆ ಗುರುಗಳನ್ನು ಕಂಡು ಕಣ್ಣು ಮುಚ್ಚುತ್ತೇನೆ ಅಂತಂದ್ಲು ಮಾರನೇ ದಿವಸ ಆತ ಹೋಗಿ ಗುರುಗಳ ಹತ್ರ ಹೇಳ್ತಾನೆ ಇಂದು ನಾಳೆಯೋ ತಂಗಿ ಸಾಯ್ಲಿಕ್ಕಿದ್ದಾಳೆ ನಿಮ್ಮನ್ನು ಕಂಡು ಕಣ್ಣು ಮುಚ್ಚುತ್ತಾಳಂತೆ ಕರ್ಕೊಂಡು ಬರ್ತೇನೆ ಅಂತ ತಾಯಿಗೆ ಮಾತು ಕೊಟ್ಟಿದ್ರಲ್ಲ ಸಮಗ್ರವಾದ ಹೆಣ್ಣು ಕುಲವನ್ನು ಕಮಲಾಬಾಯಿ ಅಂತ ತಿಳಿದು ಕಣ್ಣೀರನ್ನು ಒರೆಸ್ತೇನೆ ಅಂತ ನನ್ನ ತಂಗಿ ಇಲ್ಲಿಗೆ ಬರೋದು ಬೇಡ ನಾನೇ ನನ್ನ ತಂಗಿಯಿಂದಲ ಬರ್ತೇನೆ ಅವಳ ಮನೆಗೆ ಬಂದ್ಲು ಬಂದರು ಗುರುಗಳು ಕ್ಷಯರೋಗದಿಂದ ಹಾಸಿಗೆ ಹಿಡಿದಿದ್ಲು 10 ವರ್ಷ ಆಗಿತ್ತು ಯಾರೋ ಆಚೀಚೆ ಅವಳನ್ನು ಎಬ್ಬಿಸಿ ಕೂರಿಸಿದ್ರು ಕೈ ಮುಗಿದ್ರು ಮೋಕ್ಷ ಕೊಡ್ಲ ತಂಗಿ ಅಂತ ಬಾಯಿ ಬಿಟ್ಟು ಕೇಳಿದ್ರು ಮತ್ತೆಲ್ಲೂ ಕೇಳಲಿಲ್ಲ ಗುರುಗಳು ಕೊಡ್ಲ ಅಂತ ಗುರುಚರಿತ್ರೆಯಲ್ಲಿ ಉಲ್ಲೇಖ ಇದ್ದಿದ್ದು ಒಂದೇ ಒಂದು ಘಟನೆ ಬೇಡ ಗುರುಗಳೇ ನಾನು ಬದುಕಬೇಕು ನನ್ನ ಕಾಯಿಲೆಯನ್ನು ಗುಣ ಮಾಡಿಕೊಡಿ ಅಂದ್ಲು ನಮ್ಮಂಥ ಲೌಕಿಕರ ಹಣೆ ಬರ ನೋಡಿ ಎರಡನೇ ಬಾರಿ ಕೇಳ್ತಾರೆ ಬೇಡ ತಂಗಿ ಹಠ ಮಾಡಬೇಡ ನಿನಗಿನ್ನೇನಾಗಬೇಕು ಮಕ್ಕಳನ್ನು ಕಂಡೆ ಮೊಮ್ಮಕ್ಕಳನ್ನು ಕಂಡೆ ಆನಂದ ಸಾಮ್ರಾಜ್ಯ ಕೊಡ್ತೇನೆ ಅಂದರು ಬೇಡ ಗುರುಗಳೇ ನಾನು ಬದುಕಬೇಕು ನನಗೆ ಗುಣ ಮಾಡಿಕೊಡಿ ಹೌದಾ 22 ವರ್ಷ ಆರೋಗ್ಯಪೂರ್ಣವಾಗಿ ಬದುಕೋದ್ರು ಅವಳ ಮಡಿಲಲ್ಲಿ ಮಂತ್ರಾಕ್ಷತೆ ಹಾಕಿ ಪಟ್ ಅಂತ ಹೊರಟರು ಅಲ್ಲಿಂದ ಮತ್ತೆ ಮುಂದೆ ಆ ತಾಯಿ ಆಸ್ಪತ್ರೆಗೆ ಹೋಗಲಿಲ್ಲ ಯಮದೂತರು ಬಂದವರು ಹಿಂದೆ ಹೋದರು ಗುರುಗಳು ಬ್ರಹ್ಮೈಕ್ಯರಾದ ಮುಂದಿನ ವರ್ಷ 1974 ಆಸ್ಪತ್ರೆಗೆ ಹೋಗದೆ ಗುರುಗಳ ಮಂತ್ರಾಕ್ಷತೆಯ ಅನುಗ್ರಹದ ಬಲದಿಂದ ಆರೋಗ್ಯಪೂರ್ಣವಾಗಿದ್ಲು ಧನ್ವಂತರಿಯಾಗಿ ಒದಗಿ ಬಂದರು ಗುರು ರೋಗ ಪೀಡನೆಗೆ ಧನ್ವಂತರಿಯಾದೆ ಯೋಗ ಸಾಧನೆಗೆ ಮೂಲಾಧಾರವಾದೆ ಮರಣ ಕಂಪಿತಗೆ ಮೃತ್ಯುಂಜಯನಾದೆ ಮರಣ ಕಂಪಿತಗೆ ಮೃತ್ಯುಂಜಯನಾದೆ ದುರಿತ ಕಾನನಗೆ ದುರಿತ ಕಾನನಗೆ ದಾವಾನಲ ಶ್ರೀಧರ
ಎಲ್ಲೂ ಬೇಕಾದರೂ ಇರ್ತಾರೆ ಗುರುಗಳು.